ರೂಲ್ಸ್ ಪ್ರಕಾರ ಬಿಫೋರ್ 15 ನಿಮಿಷ ಎಕ್ಸಾಮು ಅಟೆಂಡ್ ಮಾಡೋಕ್ಕೆ ಅಲೋ ಮಾತ್ರ ಇರೋದು. ಅವ್ರು ಏನು ಮಾಡಿದ್ರೆ ರೂಲ್ಸ್ ಕ್ರಾಸ್ ಮಾಡಿದ್ದಾರೆ, ಹೆಂಗೆ ಲಾಸ್ಟ್ 15 ಮಿನಿಟ್ ಇದ್ದಾಗ ಅಲೋ ಕೊಡಬಾರ್ದು ಕ್ಯಾಂಡಿಡೇಟ್ಗೆ, ಆದರೂ 15 ನಿಮಿಷ ಲಾಸ್ಟ್ 15 ಮಿನಿಟ್ ಇದ್ದಾಗ ಒಬ್ಬ ಕ್ಯಾಂಡಿಡೇಟ್ನ ಅಲೋ ಮಾಡಿ ಎಕ್ಸಾಮ್ ಬರೆಸಿದ್ದಾರೆ. ಅದಕ್ಕೆ ಇದು ಪ್ರಾದೇಶಿಕ ಎಣ್ಣೆ ಬೀಜ ಸಹಕಾರ ಬೆಳೆ ಒಕ್ಕೂಟ ವಿವಿಧ ನೇಮಕಾತಿಗಳು ಇಲ್ಲಿ ನಡೆದಿರೋ ಎಕ್ಸಾಮು ಈ ವೇದಾಂತ ಡಿಗ್ರಿ ಕಾಲೇಜಲ್ಲಿ ಆಗಿರೋದು. ರೂಮ್ ನಂಬರ್ 3 ಅಕ್ರಮ ವೆಸಗಿರೋದು ಅಭ್ಯರ್ಥಿ, ಅದು ಎಲ್ಲರಿಗೂ ರೂಮ್ ನಂಬರ್ 3 ಏನಿದ್ದಾರೆ ಎಲ್ಲ ಕಣ್ಣು ಮುಂದೆ ನಡೆದಿರೋ ದೃಶ್ಯ. ಎಲ್ಲರೂ ಅಬ್ಜೆಕ್ಷನ್ ಮಾಡಿದೆ ರೂಮಲ್ಲಿ, ಆದ್ರೂ ಕೇಳಿದ್ರು ಅವರು ಕ್ಯಾಂಡಿಡೇಟ್ಗಳು ನಿಲ್ಲಿಸಿಲ್ಲ. ಒಂದು ಎರಡನೇದು ಇವರು ಕೂಡ ನಮಗೆ ಆನ್ಸರ್ಗಳು ಕೊಡ್ತಾ ಇಲ್ಲ. ಯಾರು ಅಂದರೆ ಒಬ್ರನ್ನೊಬ್ರು ತಪ್ಪಿದ್ರೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ಬೇರೆ ಬೇರೆಯವ್ರನ್ನ ಎತ್ತಕೊಂಡು ಒಬ್ಬೊಬ್ಬರು ಹೆಸರು ಹೇಳ್ಕೊಂಡು ತಪ್ಸ್ಕೊಂತಾ ಇದ್ದಾರೆ. ಯಾರು ಮೀಡಿಯಾ ಬಂದು ಮಾತಾಡಕ್ಕೆ ರೆಡಿ ಇಲ್ಲ ಅಂದರೆ ಅವರು ಕೂಡ ಇದರಲ್ಲಿ ಮಿನ್ಗಲ್ ಆಗಿದ್ದಾರೆ ಅಂತಲೇ ಅರ್ಥ. ಏನು ಒಂದು ಸರ್, ಒಂದು ನಿಮಿಷ ನೀವು ಮಾತಾಡಿ ಸರ್ ಸರ್ ಅದಾಯ್ತಾ? ಅದಾದ್ಮೇಲೆ ಎರಡನೇದೇನ ಇಲ್ಲಿ ಕಾಣ್ತಾ ಇದೆ ಅಂತಂದ್ರೆ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, 200 ಮಾರ್ಕ್ಸ್ಗೆ ನೆಗೆಟಿವ್ ಇಲ್ಲ. ಮಿನಿಮಮ್ 3 ತಾಸಲ್ಲಿ ಏನಿಲ್ಲ ಅಂದ್ರೂ 100 ಮಾರ್ಕ್ಸ್ ಸ್ಟಿಕ್ ಮಾಡ್ಬೋದಾಗಿತ್ತು ಮಿನಿಮಮ್ ಅಂದ್ರೆ. ಆಯ್ತಾ, ಅವರು ಬರೀ ಕೇವಲ 5 ಮಾರ್ಕ್ಸ್ ಮಾತ್ರ ಟಿಕ್ ಮಾಡಿದ್ದಾರೆ. ನಾವು ಅಬ್ಜೆಕ್ಷನ್ ಮಾಡಿದ್ವಿ, ಅಬ್ಜೆಕ್ಷನ್ ಮಾಡಿದರೆ ಅವರು ತಲೆ ಮೇಲೆ ಹಾಕೊಳ್ಳೋಕ್ಕೆ ರೆಡಿನೇ ಇಲ್ಲ, ಯಾರು ಆನ್ಸರ್ ಮಾಡಕ್ಕೆ ರೆಡಿನೇ ಇಲ್ಲ. ಅದರಾಗೆ ನಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಕೆಳಗಡೆ ಬರ್ತಾ ಇದ್ದಾರೆ. ಕ್ಯಾಂಡಿಡೇಟ್ ಕೂಡ ನಿಲ್ಲಿಸಿದ್ರು ನಿಲ್ತಾ ಇಲ್ಲ, ಕ್ಯಾಂಡಿಡೇಟ್ ಕೂಡ ಓಡೋಗ್ತಾ ಇದ್ದಾರೆ ಮನೆಗೆ. ಅವರು ಹೇಳ್ತಾ ಇದ್ವಿ ಕ್ಯಾಂಡಿಡೇಟ್ಗೆ, ನಾವೇ ಅಬ್ಜೆಕ್ಷನ್ ಮಾಡಿ ನಿಂದಿರಿಸಿದ್ರು ಕ್ಯಾಂಡಿಡೇಟ್ ನಿಂತಿಲ್ಲ, ಓಡಾಗ್ತಾ ಇದಾರೆ ಮನೆಗೆ. ಇವತ್ತು ರಾಯಚೂರು ವೇದಾಂತ ಕಾಲೇಜಲ್ಲಿ, ರಾಯಚೂರು ವೇದಾಂತ ಕಾಲೇಜಲ್ಲಿ KYF ನಾವು ನೋಟಿಫಿಕೇಶನ್ ಮಾರ್ಚಲ್ಲಿ ಮಾಡಿದ್ರು, ಅದು ಎಕ್ಸಾಮ್ ಇವತ್ತು ಕಂಡಕ್ಟ್ ಮಾಡಿದ್ದಾರೆ. ಇದು 200 ಮಾರ್ಕ್ಸಿಂದ ಎಕ್ಸಾಮು, 200 ಮಾರ್ಕ್ಸಿಂದ ಎಕ್ಸಾಮಲ್ಲಿ ಟೋಟಲಾಗಿ 200 ಮಾರ್ಕ್ಸಿಂದ ಎಕ್ಸಾಮಲ್ಲಿ ಇವರು OMR ಶೀಟು ನಮಗೆಲ್ಲ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಕ್ಯಾಂಡಿಡೇಟ್ಗಳು ಹೆಂಗೆ ಮಾಡಿದ್ದಾರೆ ಅಂದರೆ, ಈ OMR ಶೀಟಲ್ಲಿ 200 ಮಾರ್ಕ್ಸಲ್ಲಿ ಖಾಲಿ 5 ಜನ, ನಾವು ಆಲ್ರೆಡಿ ಕಂಪ್ಲೇಂಟ್ ಕೂಡ ಬರೆದಿದ್ದೀವಿ, ಖಾಲಿ ಈ ಕೆಲವೊಬ್ಬರು ಡೌಟ್ ಇರೋವಂಥ ಅಭ್ಯರ್ಥಿಗಳು ಕೇವಲ 5 ಟಿಕ್ ಮಾಡಿ OMR ಶೀಟು ಸಬ್ಮಿಟ್ ಮಾಡಿ ಹೋಗಿದ್ದಾರೆ. ಇನ್ನೊಂದು, ಎಕ್ಸಾಮಲ್ಲಿ 15 ನಿಮಿಷ ಮುಂಚೆಗಿಂತ ಎಲ್ಲರೂ ಹಾಜರಿರಬೇಕಂತ ರೂಲ್ಸ್ ಇದೆ ಆಲ್ ಟಿಕೆಟಲ್ಲಿ. ಆದರೆ ಇನ್ನು ಎಕ್ಸಾಮ್ ಮುಗಿಯೋಕೆ 10-15 ನಿಮಿಷ ಮುಂಚೆ ಇರಬೇಕಾದ್ರೆ ಕ್ಯಾಂಡಿಡೇಟ್ನ ಕರೆಸಿ ಎಕ್ಸಾಮ್ ಬರೆಸಿದ್ದಾರೆ. ಅದು ರೂಮ್ 5 ನಂಬರಿಂದ 3 ನಂಬರಿಗೆ ಚೇಂಜ್ ಮಾಡಿಸಿ ಎಕ್ಸಾಮ್ ಬರೆದಿದ್ದಾರೆ. ಇದು ಸಂಪೂರ್ಣವಾಗಿ ಅಕ್ರಮ, ಇದ್ರಾಗ ಎಸಗಿದ್ದು ಕಂಡು ಬರ್ತದೆ. ಯಾಕಂದರೆ ಇರೋದು ಒಂದೊಂದೇ ಪೋಸ್ಟ್ ಎಕ್ಸಾಮು, ಸಂಪೂರ್ಣವಾಗಿ ಅಕ್ಷಮ ಇದೆ. ಈಗ ಆಲ್ರೆಡಿ ಮಧ್ಯಾಹ್ನ ಎಕ್ಸಾಮ್ ಕೂಡ ಇದೆ. ನಮ್ದು ಏನು ಉದ್ದೇಶ, ಈ ಕ್ಯಾಂಡಿಡೇಟ್ಗಳು ನಮ್ಗೆ ಡೌಟ್ ಇರುವಂಥ ಕ್ಯಾಂಡಿಡೇಟ್ಗಳದ್ದು OMR ಶೀಟ್ ತೆಗೆದು ತೋರಿಸಿ ನಮ್ಗೆ ಡೌಟ್ ಕ್ಲಿಯರ್ ಆಗುತ್ತೆ. ಇನ್ನೊಂದು, ಈ ಮಧ್ಯಾಹ್ನ 3 ಗಂಟೆಗೆ ಎಕ್ಸಾಮ್ ಇದೆ, ಆ ಎಕ್ಸಾಮ್ ಕೂಡ ನಾವು ನಡೆಸೋಕೆ ಅಲೋ ಮಾಡ್ತಾ ಇಲ್ಲ. ಎಷ್ಟು ಮಾರ್ಕ್ಸ್ ಇದೆ? 200 ಮಾರ್ಕ್ಸಿಂದ ಎಕ್ಸಾಮಲ್ಲಿ ಕೇವಲ 5 ಟಿಕ್ ಮಾಡಿ ಹೋಗಿದ್ದಾರೆ. ಇನ್ನೊಂದು, ಪರ್ಮಿಷನ್ ಇನ್ನು 15 ನಿಮಿಷ ಮುಂಚೆ ಎಕ್ಸಾಮ್ ಮುಂಚೆ ಇರೋಕ್ಕಿಂತ ಲಾಸ್ಟ್ಗೆ ಅವರಿಗೆ ಕ್ಯಾಂಡಿಡೇಟ್ ಕರೆಸಿ ಎಕ್ಸಾಮ್ ಬರೆಸಿದ್ದಾರೆ. ಕ್ಯಾಂಡಿಡೇಟ್ ಕೂಡ ನಾವು ಕರೆದ್ರೆ ಓಡೋಗಿದ್ದಾರೆ ಹೊರಗಡೆ, ನಾವು ಆಲ್ರೆಡಿ ನೋಡಿದ್ದೀವಿ. ಈ ಮಧ್ಯಾಹ್ನ ಎಕ್ಸಾಮ್ ಇದೆ 3 ಗಂಟೆಗೆ, ಈ ಎಕ್ಸಾಮು ಸಂಪೂರ್ಣವಾಗಿ ಇದ್ರಾಗ ಅಕ್ರಮ ಆಗಿದ್ದು ಎದುರಿಗೆ ಕಣ್ಣಾರೆ ಕಂಡು ಬರ್ತದೆ. ನಮ್ಮ ದಯವಿಷ್ಟು ಇಷ್ಟೇ ರಿಕ್ವೆಸ್ಟ್ ಮಾಡೋದು, ಕರ್ನಾಟಕ ಮತ್ತೊಂದು ಸಲ ಭ್ರಷ್ಟಾಚಾರ ಮುಕ್ತ ಆಗಬೇಕು. ಇದು ಪರೀಕ್ಷೆಗಳು ಅಕ್ರಮ ಈ ಥರ ಕಂಡು ಬಂದರೂ ಕೂಡ ಈ ಕೂಡಲೇ ಈ ಪರೀಕ್ಷೆಯನ್ನು ರದ್ದು ಮಾಡಲಿ, ಹೊಸದಾಗಿ ನೋಟಿಫಿಕೇಶನ್ ಮಾಡಲಿ, ನಿಯತ್ತಿನಿಂದ ಎಕ್ಸಾಮ ಬೇರೆಯವರಿಗೆ ಕೊಡಬೇಕಂತ ನಮ್ಮದು ಒತ್ತಾಯ. 16 ಪೋಸ್ಟ್ಗಳ ನೇಮಕಾತಿನ ಕರೆದಿದ್ವಿ, ಅದರದ್ದು ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ ನಾವು ಇದರ ರೆಕ್ರೂಟ್ಮೆಂಟಲ್ಲಿ ಪಾರದರ್ಶಕ ತರುವ ಉದ್ದೇಶದಿಂದ ಸರ್ಕಾರದ ಆದೇಶದಂತೆ ರಾಯಚೂರು ಯೂನಿವರ್ಸಿಟಿಗೆ ನಾವು ಎಕ್ಸಾಮ್ ಕಂಡಕ್ಟ್ ಮಾಡಿ ಅವರಿಗೆ ಜವಾಬ್ದಾರಿ ಕೊಟ್ಟಿವಿ. ಅವರು ಏನೇ ಅದು ಪ್ರತಿಯೊಂದು ಏನಿದೆ ಎಕ್ಸಾಮ್ ಕಂಡಕ್ಟ್ ಮಾಡಿ ಮಾರ್ಕ್ಸ್ ಕೊಡತಕ್ಕ ಅವ್ರದೇ ಜವಾಬ್ದಾರಿ. ಇದರಲ್ಲಿ ನಮ್ಮದು KYF ಏನು ಇನ್ವಾಲ್ವ್ಮೆಂಟ್ ಇಲ್ಲ, ಎಲ್ಲ ಅವರದೇ ಇರುತ್ತೆ. ಅವರು ಎಕ್ಸಾಮ್ ಮಾರ್ಕ್ಸ್ ಏನು ಕೊಟ್ಟ ಮೇಲೆ ನಮ್ಮದು ಅವ್ರ ಮೆರಿಟ್ ಮೇಲೆ ನಾವು ಕರೆಯತಕ್ಕಂಥ ಉದ್ದೇಶ. ಈಗೇನು ಇವತ್ತಿನ ನಡೆದಿದೆಲ್ಲ ಇದು ದುರದೃಷ್ಟ ನಡೆದೋ ಗೊತ್ತಿಲ್ಲ, ಏನೇ ಇದನ್ನು ಇವನು ರೈಟಿನ ಕೊಟ್ಟಿದ್ರಿ ಅದ್ರ ಬಗ್ಗೆ ನಾವು ಆಕ್ಷನ್ ತೊಗೋತೀವಿ. ಆಮೇಲೆ ಕೆಮಿಸ್ಟ್ರಿ ಪೇಪರ್, ಕೆಮಿಸ್ಟ್ರಿ ಪೋಸ್ಟ್ ಏನು ಕರೆದಿರಲ್ಲ ಅದು ಇವತ್ತು ಸಡನ್ನಾಗೆ ನಾವು ಕ್ಯಾನ್ಸಲ್ ಮಾಡ್ತಾ ಇದ್ವಿ. ಮತ್ತು ಇನ್ನೊಂದು ಸರಿ ಕೆಮಿಸ್ಟ್ರಿ ಪೋಸ್ಟ್ ನಾವು ಕರೆಯೋಕ್ಕೆ ಸಿದ್ಧ ಇದ್ವಿ. ಮತ್ತು ಉಳಿದಿದ್ದು ಏನು ಅವ್ರಿಗೆ ಎಲ್ಲದರಾಗೂ ಇದೆ ಅಂತೇಳಿ ಅವ್ರು ಕೊಟ್ಟಿರೋದ್ರಿಂದ ಇದ್ರ ಬಗ್ಗೆ ನಾವು ಯೂನಿವರ್ಸಿಟಿಯವ್ರ ಹತ್ರ ವಿವರಣೆ ಕೇಳಿ ಅವರ ವಿವರಣೆ ಮೇಲೆ ನಾವು ಆಕ್ಷನ್ ತೊಗೊಂಡು ಅದೇನು ಡಿಸಿಷನ್ ಆಗುತ್ತೋ ಅದ್ರ ಮೇಲೆ ನಾವು ಡಿಸಿಷನ್ ತೊಗೊತೀವಿ. ಎಷ್ಟು ಪೋಸ್ಟ್ಗಳಿತ್ತು ಸರ್? 16 ಪೋಸ್ಟ್ಗಳು. ಒಟ್ಟು 16 ಪೋಸ್ಟ್ ಬೇರೆ ಬೇರೆ ಪೋಸ್ಟ್ಗಳು ಇದಾವೆ. ಒಂದು ಟೆಕ್ನಿಕಲ್ ಆಫೀಸರ್ ಇದೆ, ಸೀಡ್ ಆಫೀಸರ್ ಇದೆ, ಇನ್ಪುಟ್ಸ್ ಆಫೀಸರ್ ಇದೆ, ಕೆಮಿಸ್ಟ್ ಇದೆ, ಟೈಪಿಸ್ಟ್ ಇದೆ, ಆಮೇಲೆ ಅಸಿಸ್ಟೆಂಟ್ ಕಮರ್ಷಿಯಲ್ ಇದೆ, ಎಲೆಕ್ಟ್ರಿಕಲ್ ಇದೆ. ಒಟ್ಟು 16 ಪೋಸ್ಟ್ಗಳಿದಾವೆ. 16 ಪೋಸ್ಟ್ಗಳಿಗೆ ಎಕ್ಸಾಮ್ ಇವತ್ತು ಕಂಡಕ್ಟ್ ಮಾಡಿದ್ವಿ.